ತೃಪ್ತರಿಗೆ ಅತೃಪ್ತ ಮನಸ್ಸುಗಳ ನೋವು ಅರ್ಥ ಆಗದಿಲ್ಲ ಸಿಎಂಗೆ ಅಧಿಕಾರದ ಹೊಟ್ಟೆ ತುಂಬಿದೆ ಸಿಎಂ ಇಬ್ರಾಹಿಂ ಮಾತ್ನಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಮುಖಂಡ ಮಾಜಿ ಸಂಸದ ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ ಅಲ್ಲದೆ ಶ್ರೀನಿವಾಸ್ ಪ್ರಸಾದ್ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ನಾಯಕತ್ವ ಮರೆಯೋದಿಲ್ಲ ಬದಲಿಗೆ ಮರೆತು ಸುಮ್ಮನಾಯಿತು ಇದು ಕಾಂಗ್ರೆಸ್ ಪಾಲಿಗೆ ನಷ್ಟದ ವಿಷಯ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹಾಗೆ ಕಾಂಗ್ರೆಸ್ ಆರೋಗ್ಯ ಕೆಟ್ಟಿದ್ದು ಕೂಡಲೇ ಆರೋಗ್ಯ ಸರಿ ಮಾಡಬೇಕಾಗಿದೆ ಅಂತ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೆ ಮೈಸೂರಿನಲ್ಲಿ ಇವತ್ತು ಅಂದ್ರೆ ಇದರ ಬಗ್ಗೆ ಮಾತನಾಡಿದಂತ ಸಿದ್ದರಾಮಯ್ಯ ಸಿಎಂ ಇಬ್ರಾಹಿಂ ಹಾಗೂ ವಿಶ್ವನಾಥ್ ರಿಂದ ನನಗೆ ಸರ್ಟಿಫಿಕೇಟ್ ಬೇಡ ಅಂತ ವಿಶ್ವನಾಥರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇಸಿಂದ ಆರೋಗ್ಯ ಸರಿ ಮಾಡ್ಕೊಂಡವರು ನಾವುಗಳೆಲ್ಲ ಕಾಂಗ್ರೆಸ್ನ ಆರೋಗ್ಯ ಕೆಟ್ಟಾಗ ಅದನ್ನ ಸುಧಾರಣೆ ಮಾಡುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ತತ್ವಗಳೊಡನೆ ಜನರ ಜೊತೆ ಬೆರೀತಾ ಇಲ್ಲ ಇರೋ ವಿಚಾರ ಹೇಳಿದ್ದಾರೆ ಯಾರು ಇಬ್ರಾಹಿಂ ಅದರಿಂದ ಅದಕ್ಕೆ ಮುಖ್ಯಮಂತ್ರಿಗಳಾಗಲಿ ಮಂತ್ರಿ ಮಂತ್ರಿಗಳಾಗಲಿ ಕೋಪ ಮಾಡ್ಕೋಬಾರ್ದು ಸರಿ ಮಾಡ್ಕೊಳ್ಳುವಂತದ್ದೇ ನಾಯಕತ್ವದ ಗುಣಲಕ್ಷಣ ನಾ ಏನ್ ಕೋಪಿಸ್ಕೊಂಡಿಲ್ವಲ್ಲ ಎಲ್ಲಿ ಕೋಪಿಸ್ಕೊಂಡಿದ್ದೀನಿ ರೀ ಕೆಲವರು ಅತೃಪ್ತರು ಇರ್ತಾರೆ ಅವ್ರು ಯಾವಾಗಲೂ ಅತೃಪ್ತರು ಅವ್ರಿಗೆ ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಅದು ಕೋಪನಾ ವಾಸ್ತವ ಪರಿಸ್ಥಿತಿ ಹೇಳಿದ್ದೀನಿ ಅಷ್ಟೇನೆ ಬೇಡ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ನಮಗೆ ತನ್ನ ನಾಯಕತ್ವದ ಜವಾಬ್ದಾರಿಯನ್ನ ಮೆರೆಯಲಿಲ್ಲ ಮರೀತು ಅನ್ ಎಕ್ಸ್ಪೀರಿಯನ್ಸ್ ಲೀಡರ್ ಕಳ್ಕೋಬಾರ್ದಾಗಿತ್ತು ನೋಡೋಣ ಹೇಗೆ ಆಗ್ತದೆ ಅಂತ ರಾಜಕಾರಣ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸಿದ್ದರಾಮಯ್ಯನವರು ಯಾರೇನು ಸಲಹೆಗಳು ಕೊಟ್ಟರು ಕೂಡ ಅವ್ರು ಏನು ನಡೀಬೇಕು ಅದನ್ನೇ ನಡೀತಾ ಇರ್ತಾರೆ ತೃಪ್ತಿಯಿಂದ ಇರೋನ್ಗೆ ಅತೃಪ್ತಿಯ ಮನಸ್ಸುಗಳು ಅರ್ಥ ಆಗಲ್ಲ ಕಾಂಗ್ರೆಸ್ ಅರೆಹೊಟ್ಟೆಯವರು ಇದ್ದಾರೆ ನಂಜನಗೂಡು ಉಪಚುನಾವಣೆಗೆ ಕಾಂಗ್ರೆಸ್ ಸಿದ್ಧ ಇದೆ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆಗಳು ಯಾರಿಗೂ ಕೂಡ ಪ್ರತಿಷ್ಠೆಯಲ್ಲ ಅವು ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ನಂಜನಗೂಡಿಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಎಂದು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಸುನಿಲ್ ಬೋಸ್ ಅಭ್ಯರ್ಥಿ ಅಂತ ಮಾಧ್ಯಮದವರು ತೇಲಿಬಿಟ್ಟಿದ್ದಾರಷ್ಟೇ ಅಂತ ಹೇಳಿದರು ಇಂದಿನ ಸಮಾವೇಶದಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಲ್ಲ ಮೊದಲು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ನಂತರ ನಿರ್ಧಾರ ಮಾಡುತ್ತೇವೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಯಾವುದೇ ಆರೋಪಗಳಿಗೆ ನಾನು ಉತ್ತರಿಸೋದಿಲ್ಲ ಮುಂದೆಯೂ ಕೂಡ ಉತ್ತರಿಸಲ್ಲ ಅಂತ ಹೇಳಿದರು ಚುನಾವಣೆಗಳು ಯಾರಿಗೂ ಪ್ರತಿಷ್ಠೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅದು ಸಹಜವಾದಂತ ಪ್ರಕ್ರಿಯೆಗಳು ಅಷ್ಟೇ ಗೊತ್ತಿಲ್ಲ ಗೊತ್ತಿಲ್ಲ ನೀವೇ ಎಲ್ಲ ತೇಲ್ಬಿಟ್ಟಿರೋರು ನಾವ್ಯಾರು ಚರ್ಚೆ ಮಾಡಿಲ್ಲ ನೀವೇ ಅದನ್ನ ಎಲ್ಲ ಹೇಳ್ಬಿಟ್ಟು ನನ್ನೇ ಪ್ರಶ್ನೆ ಕೇಳಿದ್ರೆ ಹೆಂಗೆ ಗೊತ್ತಿಲ್ಲ ನಾವಿನ್ನೂ ಕಾರ್ಯಕರ್ತರ ಅಭಿಪ್ರಾಯ ಕೇಳಿಲ್ಲ ಕಾರ್ಯಕರ್ತರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೇವೆ ಶ್ರೀನಿವಾಸ್ ಪ್ರಸಾದ್ ನಮ್ಮ ಪಾಟೀಲ್ ಇಲ್ವಲ್ಲ ಈಗ ಅವರು ಇಲ್ಲದೇದವ್ರ ಬಗ್ಗೆ ಯಾಕೆ ಮಾತಾಡ್ತೀರಪ್ಪ ಶ್ರೀನಿವಾಸ್ ಪ್ರಸಾದ್